ಜಿಲ್ಲೆಯ ಕಿದಿಯೂರು ನಾಗಮಂಡಲ ಉತ್ಸವ ಹಿನ್ನೆಲೆಯಲ್ಲಿ ಪವಿತ್ರ ಗಂಗಾರತಿ ನೆರವೇರಿತು. ಕಿದಿಯೂರು ನಾಗನಗುಡಿ ಸಮ್ಮುಖದಲ್ಲಿ ವಾರಣಾಸಿಯಿಂದ ಬಂದ ಅರ್ಚಕರು ಶಾಸ್ತ್ರೋಕ್ತವಾಗಿ ಆರತಿಯನ್ನ ಬೆಳಗಿದ್ರು. ಆರಂಭದಲ್ಲಿ ನಾಗದೇವರಿಗೆ ವಿಶೇಷ ಧೂಪ ಸೇವೆ ನಡೆಸಿ ಆನಂತರ ಗಂಗೆಯ ತಡದಲ್ಲಿ ನಡೆಯುವ ಮಾದರಿಯ ಆರತಿಯನ್ನ ನಾಗದೇವರ ಸನ್ನಿಧಾನದ ಮುಂಭಾಗದಲ್ಲಿ ಬೆಳಗಲಾಯಿತು. ನಾಗನಗುಡಿ ಸಮೀಪದಲ್ಲಿ ವಿಶೇಷವಾಗಿ ರಚಿಸಲಾದ ವಿವಿಧ ವೇದಿಕೆಗಳಲ್ಲಿ ವಾರಣಾಸಿಯಿಂದ ಆಗಮಿಸಿರುವ ಅರ್ಚಕ ವೃಂದದವರು ಆರತಿ ಬೆಳಗಲು ವ್ಯವಸ್ಥೆ ಮಾಡಲಾಗಿತ್ತು. ಆಕರ್ಷಕ ಸಾಮೂಹಿಕ ಗಂಗಾರತಿಯನ್ನ ಸಾವಿರಾರು ಜನ ಕಣ್ತುಂಬಿಕೊಂಡ್ರು. ಜನವರಿ 26ರಿಂದ ವಿದ್ವಾಂಸ ಕಬಿಯಾಡಿ ಜಯರಾಮ ಆಚಾರ್ಯ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅಲ್ಲದೆ ಭುವನೇಂದ್ರ ಕಿದಿಯೂರು ಕುಟುಂಬ ಸಂಪೂರ್ಣ ಸೇವೆಯನ್ನ ಮಾಡಿಸುತ್ತಿದೆ. ಸ್ವಾಗತ ಸಮಿತಿ ಸಾರ್ವಜನಿಕರ ಸಹಕಾರದಿಂದ ಜನವರಿ 31ರಂದು ಅಷ್ಟಪವಿತ್ರ ನಾಗಮಂಡಲ ಪೂಜೆಯು ನೆರವೇರಲಿದೆ. ಸಾರ್ವಜನಿಕ ಅನ್ನ ಸಂತರ್ಪಣೆಯೂ ನಡೆಯಲಿದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.